ಮಾಡಿ. ಸಿದ್ಧು ಕುಮಾರ್ ಮಾರ್ಗಿಸ್ ಆರ್ಟ್ಸ್ ಕಾಲೇಜ್ ಡಿಪಾರ್ಟ್ಮೆಂಟ್ ಮೈಸೂರು. ನಾನು ಇವತ್ತು ಮಾತಾಡ್ತಿದ್ದ ಕ್ಲಾಸ್ ಯಾವುದಂತಂದ್ರೆ ಸೆಕೆಂಡ್ ಬಿಎಗೆ ಫೋರ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೋಸ್ಕರ ಬಹುಳಂಗ ಅಥವಾ ರೂಢಿ ಬೇರೆ ಅಥವಾ ಮೋಡ ಅಂತ ಹೇಳ್ತಿದ್ವಿ. ಸೊ ಬಹುಳಂಗ ಅಥವಾ ರೂಢಿ ಬೇರೆ ಅಂತಂದ್ರೆ ಏನಂದ್ರೆ ದತ್ತಾಂಶದಲ್ಲಿ ಅತಿ ಹೆಚ್ಚು ಹೆಚ್ಚು ಪುನರಾವರ್ತನೆ ಆಗುವ ಮೌಲ್ಯವನ್ನು ನಾವು ರೂಢಿ ಬೆಲೆ ಅಥವಾ ಬಹುಳಂಗ ಅಂತ ಹೇಳ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟಿದ್ವಿ ಮೂರು ನಾಲ್ಕು ಐದು ಏಳು ಮೂರು ಎರಡು ಒಂದು ಎರಡು ಮೂರು ಎಂಟು ಮೂರು ಇದರಲ್ಲಿ ಅತಿ ಹೆಚ್ಚು ಸಂಖ್ಯೆ ಯಾವ ಪುನರಾವರ್ತನೆ ಆಗಿದೆ ಅಂತಂದ್ರೆ ಮೂರಾಗಿದೆ. ಸೊ ಹಾಗಾಗಿ ಈ ಮೂರನ್ನು ನಾವು ಬಹುಳಂಗ ಅಥವಾ ರೂಢಿ ಬೆಲೆ ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ಇಲ್ಲಿ ಬಹುಳಂಗ ಅಥವಾ ರೂಢಿ ಬೆಲೆಯಲ್ಲಿ ಎಲ್ಲಿ ಹೆಚ್ಚಾಗುತ್ತೆ ಯೋಚಿಸ್ತಾರೆ ಅಂತಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸಮುಚ್ಚಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬಹುಳಂಗ ಮತ್ತು ರೂಢಿ ಬೆಲೆಯನ್ನ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಈ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತನೆ ಮೂರು ಆಗಿದೆ ಮೂರು ಐದು ಸಲ ಪುನರಾವರ್ತನೆ ಆಗಿದೆ. ಸೊ ಆದ್ದರಿಂದ ಇದನ್ನು ಬಹುಳಂಗ ಅಥವಾ ರೂಢಿ ಬೆಲೆ ಅಂತ ಹೇಳಿ ಕರೀತೀವಿ. ಇಷ್ಟೇ.